ಪ್ರಿಯರಾದವರ ಯೇಸುವಿನ ನಾಮದಲ್ಲಿ ವಂದನೆಗಳು. ಸಂತೋಷವಾಗಿದ್ದೀರಾ? ಉಲ್ಲಾಸವಾಗಿದ್ದೀರಾ? ಯೇಸುವಿನೊಂದಿಗೆ ನಡೆಯುವುದೇ ಸಂತೋಷ ತಾನೆ, ಮತ್ತ್ಯಾಕೆ ಭಯಪಡಬೇಕು? ಇಲ್ಲ, ತುಂಬಾ ದಿನಗಳಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ, ದೇವರ ಬಳಿ ಕೇಳುತ್ತಲೇ ಇದ್ದೇನೆ, ಒಂದು ಉತ್ತರವೂ ಇಲ್ಲ, ಹಾಗೆ ಅಂದುಕೊಳ್ಳುತ್ತೀರಾ? ಏನು ಸೋತು ಹೋಗಬೇಡಿ, ಆತನು ತಕ್ಕ ಸಮಯದಲ್ಲಿ ಒಳಿತು ಮಾಡುವವನು. ನೋಡಿರಿ, ವೇದದಲ್ಲಿ ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು, ಕೈಗೂಡಿದ ಇಷ್ಟಾರ್ಥವು ಜೀವ ವೃಕ್ಷವು. ಬಹುಕಾಲ ಒಂದು ಕಾರ್ಯಕ್ಕಾಗಿ ಕಾದಿದ್ದೇವೆ ಅಂದರೆ ಒಂದು ಆಶೀರ್ವಾದಕ್ಕಾಗಿ, ಮೇಲಿಗಾಗಿ. ನಮ್ಮನ್ನು ಸ್ವಲ್ಪ ಬಳಲುವಂತೆ ಮಾಡುವುದು ನಾವು ಮನುಷ್ಯರು ತಾನೆ, ಆದ್ದರಿಂದ ಕೆಲವು ಸೋಲುಗಳು ಬರುತ್ತವೆ. ಆ ಇಷ್ಟಪಟ್ಟ ಕಾರ್ಯವನ್ನು ದೇವರು ಕೊಡುವಾಗ ಅದು ಜೀವ ವೃಕ್ಷದ ಹಾಗೆ ಇರುವುದಂತೆ. ದೇವರು ಅದನ್ನು ನಿಮಗೆ ಮಾಡುತ್ತಾರೆ. ಅನೇಕ ದಿವಸಗಳು ಕಾದಿದ್ದೀರಾ, ಕೆಲಸಕ್ಕಾಗಿ, ವಿವಾಹ ಕಾರ್ಯಕ್ಕಾಗಿ, ಮಕ್ಕಳಿಗಾಗಿ, ಈ ಸಮಸ್ಯೆ ಮಾರ್ಪಡಲು, ಈ ಅವಶ್ಯಕತೆ ಸಂಧಿಸಲ್ಪಡಲು ದೇವರು ಅದರಲ್ಲಿ ನಿಮಗೆ ಅದ್ಭುತ ಮಾಡುತ್ತಾರೆ. ಇಂದು ಮಾಡುತ್ತಾರೆ, ಈಗ ಅದ್ಭುತ ನಡೆಯುತ್ತದೆ. ನೀವು ನಂಬಿಕೆಯಿಂದ, ನಾನು ಬಹು ದಿನದಿಂದ ಕಾದಿದ್ದೇನಲ್ಲ ದೇವರೇ, ನಾನು ಇಷ್ಟಪಟ್ಟ ಈ ಕಾರ್ಯವು ಬರಲಿ, ಈ ವಾಕ್ಯದಂತೆ ಹೇಳಿರಿ, ಅದು ಬರುತ್ತದೆ. ನೋಡಿರಿ ತಂದೆಯೇ, ನಿಮ್ಮ ಮಕ್ಕಳು ಅನೇಕ ದಿವಸಗಳಿಂದ ಕಾದಿದ್ದಾರಪ್ಪ, ಬಹು ದಿನಗಳು ಕಾದಿದ್ದು ಕಾದಿದ್ದು ಸೋತು ಹೋದರು. ಯೇಸುವಿನ ನಾಮದಲ್ಲಿ ಸೋಲು ನೀಗಲಿ. ಇಷ್ಟಾರ್ಥವು ಕೈಗೂಡುವಾಗ ಜೀವ ವೃಕ್ಷದ ಹಾಗೆ ಇರುತ್ತದೆ ಎಂದು ಹೇಳಿದಿರಿ. ಇಂದೇ ಅವರು ಇಷ್ಟಪಟ್ಟದ್ದನ್ನು ಸಫಲ ಮಾಡಿರಿ, ಆಶೀರ್ವದಿಸಿ ಸಂತೋಷಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್, ಆಮೇನ್.